ಯಾವ ರೇಂಜ್ ಬಿಸಿಲಿದೆ ಅಂದ್ರೆ ಮಳೆ ಬರ್ತಾ ಇದೆ ಸಮ್ಮರ್ ಸವಾರಿ ಮಾಡ್ತಿದ್ದೀವಿ ಹೆಂಗಪ್ಪ ಲಿಂಕ್ ಆಗುತ್ತೋ ಇಲ್ವೋ ಅಂತೆಲ್ಲ ಅನ್ಕೊಂಡ್ರೆ ಬಿಸಿಲು ನೋಡಿ ಹೆಂಗ್ ಹೆಂಗ್ ಸುಡ್ತಾ ಇದೆ ಬಿಸಿಲು ಕಣ್ಣು ಕೂಡ ಬಿಡಕ್ ಆಗ್ತಿಲ್ಲ. ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಮ್ಯೂಸಿಕ್ ಎಲ್ಲಾ ವ್ಯೂವರ್ಸ್ಗೆ ಸಮ್ಮರ್ ಸವಾರಿಗೆ ಹ್ಯಾಪಿ ವೆಲ್ಕಮ್. ನಾನು ನವ್ಯ ನಿಮ್ ಜೊತೆ ಇದ್ದೀನಿ. ಸೊ ಎಸ್, ನಿನ್ನೆ ನಮ್ಮ ವಿ ಜೆ ಸ್ಪರ್ಶ ಅವರು ನಿಮ್ಮೆಲ್ಲರನ್ನ ಸ್ವಲ್ಪ ದೂರ ಕರ್ಕೊಂಡೋಗಿದ್ರು ಬೆಂಗಳೂರಿಂದ ಆಚೆಗೆ. ದೂರ ಕರ್ಕೊಂಡೋಗ್ಬಿಟ್ಟು ನನ್ನ ಬಗ್ಗೆ ಇಲ್ಲದೆ ಇರುವಂತ ಗಾಸಿಪ್ ಹುಟ್ಟಿಸ್ಬಿಟ್ಟಿದ್ದಾರೆ. ನಾನು ಆ ಟಿ ಕೆ ಫಾಲ್ಸಿಗೆ ಹೋಗಿದ್ದೀನಿ, ತುಂಬ ಹಿಂದೆ ಹೋಗಿದ್ದೀನಿ, ಆದರೆ ಆ ಹೆಸರೆಲ್ಲ ಅಲ್ಲಿ ಬಂದಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನೀಗ. ಆದರೆ ಈಗ ಸೊ ಬೆಂಗಳೂರು ಒಳಗೇನೆ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾವು ಮತ್ತೆ ನಮ್ಮ ಟೀಮ್ ಅವರು ಬೆಂಗಳೂರು ಯಶವಂತಪುರದಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲ, ಆಫೀಸಿಂದ ಒಂದು 3 ಕಿಲೋಮೀಟರ್ ಅಷ್ಟೇ, 3 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಈಗ ಇಲ್ಲಿ ನಿಂತಿದ್ದೀನಿ, ಒಳಗೆ ಹೋಗೋಣ. ಸಿಕ್ಕಾಪಟ್ಟೆ ದೊಡ್ಡ ಪಾರ್ಕ್ ಅಂತ ನಾನು ಹೋಗಿಲ್ಲ ಇವತ್ತುವರೆಗೂ, ನನ್ನ ಜೊತೆ ನೀವು ಕೂಡ ಈಗ ಎಕ್ಸ್ಪ್ಲೋರ್ ಮಾಡ್ಬೋದು ಸಮ್ಮರ್ ಸವಾರಿ ಮುಖಾಂತರ. ಸೊ ಮತ್ತೀನಿ ಆಗ್ತಾಣ, ಲೆಟ್ಸ್ ಗೆಟ್ ಇಟ್. ಸೊ ನಾವು ಎಲ್ಲೇ ಹೋದ್ರೂ ಈಗ ಎಲ್ಲ ಕಡೆ ನಮಗೆ ಹೆಚ್ಚಾಗಿ ಕಾಣಿಸೋರು ನಮ್ಮ ನೆಚ್ಚಿನ ಪವರ್ ಸ್ಟಾರ್. ಸೊ ಇಲ್ಲೂ ಕೂಡ ವೆಲ್ಕಮ್ ಅಲ್ಲೇ ಅವರಿದ್ದಾರೆ, ಆದರೆ ನನಗೆ ಆ ಮೇಲ್ಗಡೆ ಇರೋದನ್ನ ಓದೋದಕ್ಕೆ ಇಷ್ಟ ಇಲ್ಲ. ಅವ್ರು ಸದಾ ಕಾಲ ನಮ್ಮ ಜೊತೆ ಇರ್ತಾರೆ. ಸೊ ಅವರ ಮುಖಾಂತರ ಅವರ ಜೊತೆಗೆ ಅವ್ರನ್ನ ನೋಡ್ತಾ ಈ ಒಂದು ಕಾರ್ಯಕ್ರಮನ ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಜೈ ಪವರ್ ಸ್ಟಾರ್ ಬನ್ನಿ. ಜೆ ಪಿ ಪಾರ್ಕ್ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ, ಬೆಳಗ್ಗೆ 5-9, ಸಂಜೆ 4-7 ಅಂತೆ ನೋಡಿ. ಸೊ ನೀವು ವಿಸಿಟ್ ಮಾಡಬೇಕು ಅಂದಾಗ ಈ ಟೈಮಿಂಗ್ಸಿಗೆ ಬರ್ಬೋದು. ಗೇಟ್ ಸಿಕ್ಕಾಪಟ್ಟೆ ಹೆವಿ ಇದೆ. ಆ್ಯಂಡ್ ಇನ್ನೊಂದು ಏನು ಹಾಕಿದ್ರು ಅಂದರೆ ಕ್ಯಾಮ್ರಾ ಮತ್ತು ಫುಡ್ ಅಲೋ ಇಲ್ಲ ಅಂತ. ನೀವು ಹೆಂಗೆ ಶೂಟ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಬಾರ್ದು, ನಾವು ಪರ್ಮಿಷನ್ ತೊಗೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಒಳಗೆ ಹೋಗೋಣ. ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಅನಿಸ್ಬಿಡುತ್ತೆ ಸಿಕ್ಕಾಪಟ್ಟೆ ದೊಡ್ಡದು ಈ ಪಾರ್ಕು ಅಂತ. ನಾನು ತಿಳ್ಕೊಂಡಂಗೆ 85 acres 85 ಎಕರೆ ಜಾಗದಲ್ಲಿ ಈ ಪಾರ್ಕ್ನ ಮಾಡಿದ್ದಾರೆ ಅಂತ. ಆ್ಯಂಡ್ ಆ ಸೈಡು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಪ್ಲೇಗ್ರೌಂಡ್ ಕೂಡ ಇದೆಯಂತೆ. ಆದರೆ ಈಗ ಒಂದು 2 ಇಯರ್ಸಿಂದ 2020 ಅಲ್ಲಿ ಯಾರನ್ನೂ ಅಲೋ ಮಾಡ್ತಿಲ್ಲ, ಬಟ್ ಪಾರ್ಕಲ್ಲಿ ನೀವು ವಾಕಿಂಗ್ ಜಾಗಿಂಗ್ ಇದೆಲ್ಲ ಮಾಡ್ಬೋದು. ಇನ್ನು ಏನೇನಿದೆ ಓಕೆ ನೋಡೋಣ. ನೀವು ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇದೆಲ್ಲ ಕಾಣಿಸುತ್ತೆ. ಏನಪ್ಪ ಇದು ಅಂದ್ರೆ ಹಳೆ ಮೈಸೂರಿನ ಮನಸೆಳೆವ ಮನಮೋಹಕ ಎತ್ತುಗಳು. ಅಂದ್ರೆ ಇದು ಹಳೆ ಒಂದು ಗ್ರಾಮೀಣ ಶೈಲಿ, ಆ ಒಂದು ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥದ್ದು. ಇಲ್ಲಿ ನಮಗೆ ಎತ್ತುಗಳು ಕಾಣಿಸುತ್ತೆ, ಆ ಕಡೆ ದೂರದಲ್ಲಿ ರೈತರು ಕೆಲಸ ಮಾಡ್ತಿರೋ ತರ ಒಂದಷ್ಟು ಸ್ಟ್ಯಾಚ್ಯೂಗಳು. ನನಗೂ ಈ ಸ್ಟ್ಯಾಚ್ಯೂಗಳಿಗೂ ಏನು ಸಂಬಂಧನೂ ಗೊತ್ತಿಲ್ಲ, ಮತ್ತೆ ಜಾನಪದ ಲೋಕದಲ್ಲೂ ಈ ಥರ ಚೆನ್ನಾಗಿರೋ ಸ್ಟ್ಯಾಚ್ಯೂಗಳು ನೋಡೋಕೆ ಸಿಕ್ತು, ಇವತ್ತು ಕೂಡ ಸಿಗ್ತಾ ಇದೆ. ಆ್ಯಂಡ್ ರೈಟ್ ಸೈಡಲ್ಲೂ ಕೂಡ ಅದೇ ಇದೆ, ಲೈಕ್ ವ್ಯವಸಾಯ ಮಾಡ್ತಿರೋದು, ಫಾರ್ಮಿಂಗ್ ಮಾಡ್ತಿರೋರು ರೈತರು ಮತ್ತು ರೈತ ಹೆಣ್ಮಕ್ಕಳು ಹೇಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋದು ಸ್ಟ್ಯಾಚ್ಯೂಸ್ ಮುಖಾಂತರ ಡಿಪಿಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಆದರೆ ಮೋಸ್ಟ್ ತುಂಬ ಇಷ್ಟ ಆಗ್ತಿರೋದು ಏನಂದರೆ ಈ ಥರ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಊರಾಚೆ ಹೋಗಬೇಕಾಗುತ್ತೆ. ಆದರೆ ಇಲ್ಲಿ ಸಿಟಿ ಒಳಗೇ ಇಷ್ಟು ಚೆನ್ನಾಗಿದೆ ಈ ಒಂದು ಪಾರ್ಕು, ಎಷ್ಟು ಪ್ಲೆಸೆಂಟ್ ಮತ್ತು ತುಂಬ ಸೈಲೆಂಟ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಬನ್ನಿ, ಆ ಅಂಕಲ್ ಏನು ಮಾಡ್ತಾ ಇದ್ದಾರೆ, ಸ್ಮೋಕ್ ಮಾಡ್ತಾ ಬೀಡಿ ಸೇರ್ತಾ ಇದ್ದಾರ, ನಂಗೆ ಹಂಗೆ ಕಾಣಿಸ್ತಾ ಇದೆ. ನಿಮಗೆ ಹೆಂಗೆ ಕಾಣಿಸ್ತಿದೆ? ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ರೈತಾಪಿ ಜನರ ನೆಮ್ಮದಿಯ ತುಂಬುವ ಜೀವನ. ಓಕೆ, ಸೊ ಅವರ ಒಂದು ಜೀವನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಇದೆಲ್ಲ ಮೋಸ್ಟ್ಲಿ ಮಕ್ಳಿಗೆ ನೋಡಿದಾಗ ಕನೆಕ್ಟ್ ಆಗುತ್ತೆ, ಹೇಗಿರ್ತಾರೆ ಅನ್ನೋ ಥರ. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಏನೋ ಕೆಲಸ ಮಾಡಿಕೊಂಡು ಮಕ್ಕಳು, ಇಲ್ಲೊಂದು ಮಗು ಆಟಾಡ್ತಾ ಇದೆ, ಅಲ್ಲೊಬ್ರು ತಾಯಿ ಮಗುನ ಎತ್ಕೊಂಡಿದ್ದಾರೆ. ಸೊ ಈಗ ನೀವು ಟೈಮಿಂಗ್ಸ್ ನಾನು ಹೇಳಿದ್ನಲ್ಲ, ಆ ಟೈಮಿಂಗ್ಸಲ್ಲಿ ನಿಮಗೆ ವಾಕಿಂಗಿಗೆ ಜಾಗಿಂಗಿಗೆಲ್ಲ ಪರ್ಮಿಷನ್ ಇದೆ. ಆದರೆ ನೀವು ಇಲ್ಲಿ ಪಾರ್ಕಿಗೆ ಬಂದು ವಿಸಿಟ್ ಮಾಡಿದ್ರೆ ಒಂದಷ್ಟು ಕೆಲಸಗಳು ನಡೀತಾ ಇದೆ ಅನ್ನೋದು ಕಾಣಿಸುತ್ತೆ. ಅದೇನಕ್ಕಂದ್ರೆ ಈಗ ಆಲ್ರೆಡಿ ಇಷ್ಟು ಚೆನ್ನಾಗಿರೋ ಒಂದು ಜೆ ಪಿ ಪಾರ್ಕ್ನ ಇನ್ನೂ ಡೆವಲಪ್ ಮಾಡಿ ಇನ್ನೂ ಒಂದು ರಿನೋವೇಟ್ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸೋ ಒಂದು ಪ್ರಯತ್ನದಲ್ಲಿದ್ದಾರೆ. ಸೊ ಹಾಗಾಗಿ ನಿಮಗೆ ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಕೆಲಸಗಳು ಕಾಣಿಸ್ತಿರ್ಬೋದು. ಸೊ ಜೆ ಪಿ ಪಾರ್ಕಲ್ಲಿ ಇಲ್ಲೊಂದು ಮಿನಿ ಬ್ರಿಡ್ಜ್ ಥರ ಇದೆ, ಚೆನ್ನಾಗಿದೆ, ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್
ಸುತ್ತ ಹಸಿರು, ನಂಗೆ ಅದೇ ತುಂಬ ಇಷ್ಟ ಆಗಿದ್ದು. ಸುತ್ತ ಗ್ರೀನರಿ ಆ್ಯಂಡ್ ನನಗೆ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ತಲೆನೋವ್ತಾ ಇತ್ತು, ಆದರೆ ಈಗ ಇಲ್ಲಿ ಜಾಗಕ್ಕೆ ಬಂದಮೇಲೆ ತಲೆನೋವೆಲ್ಲ ಮಾಯ ಆಗೋಯ್ತು. ವೆರಿ ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್. ಸೊ ಇನ್ನು ಜೆ ಪಿ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗ. ಅವಿಗೆ ಭಯ ಆಗ್ತಿದೆಯೋ ನನಗೆ ಭಯ ಆಗ್ತಿದೆಯೋ. ಕಲ್ಗಳ ಮೇಲೆ ನಾವು ಅಬ್ಸರ್ವ್ ಮಾಡ್ಬೋದು, ಪ್ರಾಬಬ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಫ್ರೀಡಮ್ ಫೈಟರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ, ಇಲ್ಲಿ ರಾಣಿ ಅಬ್ಬಕ್ಕ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಅದೇ ಥರ ಮೋಸ್ಟ್ಲಿ ಎಲ್ಲ ಕಲ್ಗಳ ಮೇಲೆ ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ ಅಂತ ಅನ್ಸುತ್ತೆ. ಕರ್ನಾಟಕದ್ದು ವೈಲ್ಡ್ ಲೈಫ್ ಏನಿದೆ ಅದನ್ನು ಪ್ರತಿ ಪ್ರಾಣಿ ಒಂದು ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ಆ ಕಡೆ ಹುಲಿಗಳಿದ್ವು, ಇಲ್ಲಿ ಸಿಂಹ ಇದೆ, ಇನ್ನು ಈ ಕಡೆ ಗೇಂಡಮೃಗ ಇದೆ. ಸೊ ಝೂಗೆ ಹೋಗಿ ತೋರಿಸೋದಲ್ಲದೆ ಸ್ಟ್ಯಾಚ್ಯೂ ಮುಖಾಂತರ ಕೂಡ ನಾವು ತೋರಿಸ್ಬೋದು ಮಕ್ಕಳಿಗೆ ಪ್ರಾಣಿಗಳ ಬಗ್ಗೆ. ಎಷ್ಟು ದೊಡ್ಡದಿದೆ ಜೆ ಪಿ ಪಾರ್ಕ್ ಅಂದರೆ ಅವಾಗಿಂದ ನೋಡೋಕ್ಕೆ ಏನಾದರೂ ಸಿಗ್ತಾನೇ ಇದೆ, ನೋಡ್ತಾನೇ ಇದ್ದೀವಿ, ಹೋಗ್ತಾನೇ ಇದ್ದೀವಿ. ಆ್ಯಂಡ್ ಈಗ ನಾವು ಸಂಗೀತ ನೃತ್ಯ ಕಾರಂಜಿ ಮ್ಯೂಸಿಕಲ್ ಫೌಂಟೇನ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫೌಂಟೇನ್ ಈಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ಬಂದಾಗ ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ. ಸೊ ಸುಸ್ವಾಗತ ಸಂಗೀತ ನೃತ್ಯ ಕಾರಂಜಿ. ಇಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿ ಸ್ಟೋನ್ಸ್ಗಳು ಕಾಣಿಸ್ತಾ ಇದೆ ನನಗೆ, ವೆಲ್ಕಮ್ ಅಲ್ಲೇ ನೀವು ನೋಡ್ಬೋದು. ಸಿ ಕಲ್ಗಳೆಲ್ಲ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಬ್ಲೂ ಗ್ರೀನ್ ಸ್ಟೋನ್ಸ್, ಏನ ಪಿಂಕ್ ಯೂಸ್ ಮಾಡಿದ್ದಾರೆ, ಎಲ್ಲೋ ಯೂಸ್ ಮಾಡಿದ್ದಾರೆ, ವೈಲೆಟ್ ಯೂಸ್ ಮಾಡಿದ್ದಾರೆ. ನಾವೀಗ ಡಿಫ್ರೆಂಟ್ ವೆರೈಟಿ ವೆರೈಟಿ ರಾಕ್ಸ್ ಇದೆ ಅಕ್ಕಪಕ್ಕದಲ್ಲಿ, ಏನಪ್ಪ ಅಂತ ಅಂದ್ಕೊಂಡೆ. ಈಗ ಇರೋದು ನಾವು ರಾಕ್ ಗಾರ್ಡನ್ ಶಿಲಾವನ. ಸೊ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೆ, ಮ್ಯೂಸಿಕಲ್ ಫೌಂಟೇನ್ ಆ ಜಾಗ ಅಂದ್ಕೊಂಡೆ, ಬಟ್ ಇಲ್ಲ, ಈಗ ನಾವು ಬಂದಿರೋದು ರಾಕ್ ಗಾರ್ಡನ್. ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಲ್ಗಳು ಕಾಣಿಸ್ತಾ ಇದೆ. ಸೊ ರಾಕ್ ಗಾರ್ಡನ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ, ಎಸ್ಪೆಷಲಿ ಫೋಟೋ ಶೂಟ್ ಏನಾದ್ರು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ. ಸಿ ಬ್ಯಾಕ್ಗ್ರೌಂಡ್ ಎಲ್ಲ ಇಷ್ಟು ಡಿಫ್ರೆಂಟ್ ಆಗಿದೆ. ಇಲ್ಲಿ ನನಗೆ ಅನಿಸ್ತಿರೋ ಪ್ರಕಾರ ಕಲ್ಲುಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿ ಮಾಡಿದ್ದಾರೆ, ಪ್ಲಸ್ ಅದಕ್ಕೆ ಬೇರೆ ಎಕ್ಸ್ಟ್ರಾ ವರ್ಕ್ಸ್ ಕೂಡ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ, ಸೊ ದಟ್ ಅದು ಕಲರ್ಫುಲ್ ಆಗಿ ಕಾಣಿಸುತ್ತೆ. ಬರೀ ಕಲ್ಲುಗಳಿದ್ರೆ ನಾರ್ಮಲ್ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಕಲರ್ಫುಲ್ ರಾಕ್ ಇದೆ, ಅದೇ ಈ ರಾಕ್ ಗಾರ್ಡನ್ ಸ್ಪೆಷಾಲಿಟಿ. ಸಿ ಆರಾಮಾಗಿ ಕುತ್ಕೋಬಹುದು. ರಾಕ್ ಗಾರ್ಡನ್ ಬಾಬಾ, ರಾಕ್ ಗಾರ್ಡನ್ ಬಾಬಾ. ಸೊ ರಾಕ್ ಗಾರ್ಡನ್ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಫೋಟೋಸ್ ತಗೋಬಹುದು, ಹಂಗೆ ಕೂತ್ಕೋಬಹುದು, ಮಾತಾಡ್ಬೋದು. ಏನಾಗಿ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ, ಒಂಥರ ಡಿಫ್ರೆಂಟ್ ಎಲ್ಲ ಕಲರ್ಸ್ ಇದೆ. ರಾಕ್ ಅಥವಾ ಕಲ್ಲು ಅಂತಂದ್ರೆ ಪ್ಲೇನ್ ಅಂತ ಅನ್ಸ್ಬಿಡುತ್ತೆ, ಡಲ್ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕಲರ್ಸ್ನ ಯೂಸ್ ಮಾಡಿ ಆ ಟೈಲ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ವೆರಿ ಅಟ್ರಾಕ್ಟಿವ್ ಕಲರ್ಸ್. ಆ್ಯಂಡ್ ಇದೇ ಥರ ನಡ್ಕೊಂಡು ಇಲ್ಲಿ ಇದಂತೂ ಸಾಕಾಗಿದೆ ಅಪ್ಪ ಈ ಬ್ರಿಡ್ಜು. ಸೊ ರಾಕ್ ಗಾರ್ಡನ್ ಅಲ್ಲಿ ಈ ತರ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಈ ಜಾಗ, ನಂಗೆ ತುಂಬಾ ಇಷ್ಟ ಆಯ್ತು. ವಾಕ್ ಮಾಡೋದಕ್ಕೆ ಬ್ರಿಡ್ಜ್ ಇದೆ, ಕೂತ್ಕೊಳ್ಳೋಕೆ ಚೇರ್ ಇದೆ, ಟಿಪಾ ಇದೆ. ಆರಾಮಾಗಿ ಈ ಥರ ಎಲ್ಲ ಕುತ್ಕೋಬೋದು, ಎಂಜಾಯ್ ಮಾಡ್ಬೋದು, ಒಂಥರ ಡಿಫ್ರೆಂಟ್ ಯಾವುದೋ ಬೇರೆ ಜಾಗಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಸಿಟಿನಲ್ಲಿ ಇದ್ದೀವಿ ಅಂತ ಫೀಲೇ ಆಗಲ್ಲ. ಹೊರಗೆ ಬರ್ತಾ ಇದ್ದೀವಿ, ಇನ್ನ ಏನೇನಿದೆ ನೋಡೋಣ.
ಬನ್ನಿ. ಚೆಸ್ ಚೆಸ್ ಲವ್ ಚೆಸ್ ಸಾಂಗ್ ವಿತ್ ದ ಗ್ಯಾಂಗ್. ಸೊ ಈಗ ನಾವು ಎಂಟ್ರಿ ತಗೊಂತಿರೋ ಜಾಗ ರಾಶಿವನ, ನವಗ್ರಹವನ, ನಕ್ಷತ್ರವನ ಅಂತ. ಸೊ ಡಿಫ್ರೆಂಟ್ ಆಗಿದೆ, ಯೂಶಲಿ ಗಾರ್ಡನ್ಸ್ ಅಲ್ಲಿ ಅಥವಾ ಪಾರ್ಕ್ಸ್ ಅಲ್ಲಿ ಈ ತರ ಇರಲ್ಲ. ನೋಡೋಣ ಏನಿದೆ ಒಳಗೆ ಅಂತ, ಬನ್ನಿ. ಆ ಕಡೆ ನಕ್ಷತ್ರವನ ಅಂತ ಇದೆ, ಏನು ಅಂತ ನಂಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಈ ಜಾಗ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಆ ಒಂದು ಪಾತ್ಸ್ ಮಾಡಿದಾರಲ್ಲ, ಅದೆಲ್ಲ ಟಿಪಿಕಲ್ ಪಾರ್ಕ್ ಹೇಗಿರುತ್ತೆ ಆ ಥರನೇ ಇದೆ. ನಾನು ಆಗಲೇ ನಿಮಗೆ ಹೇಳಿದೆ 85 ಎಕರೆ ಜಾಗದಲ್ಲಿ ಇದಿರೋದು ಅಂತ. ಸೊ ನೀವೇನಾದರೂ ಬಂದರೆ, ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಬೆಳಗ್ಗೆ ಅಥವಾ ಸಂಜೆ ಬೇಗ ಬನ್ನಿ. ಯಾಕಂದರೆ ಒಂದು 10-20 ನಿಮಿಷದಲ್ಲಿ ಕವರ್ ಮಾಡುವಂಥ ಜಾಗ ಖಂಡಿತ ಅಲ್ಲ ಇದು. ನಾವು ಆಗಿಂದ ಸುತ್ತಾ ಇದ್ದೀವಿ, ಇನ್ನೂ ಸಿಕ್ಕಾಪಡೆ ಇದೆ ನೋಡೋಕ್ಕೆ. ಸೊ ಬೇಗ ಬಂದು ಬೆಳಗ್ಗೆ ಆಗಿರಲಿ ಈವ್ನಿಂಗ್ ಆಗಿರಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಇಲ್ಲಾಂದರೆ ಹಿಂಗೆ ಬಂದು ನಂಗೆ ಹೋಗಬೇಕಾಗತ್ತೆ, ಏನು ಸರಿಯಾಗಿ ನೋಡೋಕ್ಕಾಗತ್ತೆ. ಸೊ ಈಗ ನಾವು ರಾಶಿವನಕ್ಕೆ ಬಂದಿದ್ದೀವಿ. ಇಲ್ಲಿ ರಾಶಿವನ ಅಂದರೆ ಏನು ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಏನೇನು ಅಂತಂದರೆ, ಇಲ್ಲೊಂದು ಬೋರ್ಡ್ ಇದೆ, ಮೇಷರಾಶಿಯಿಂದ ಮೀನರಾಶಿ 12 ರಾಶಿ ಇದೆ ಅಲ್ವಾ. ಸೊ ಆ ಒಂದು ರಾಶಿಗಳಿಗೆ ಅಧಿಪತಿ ಯಾರು, ಅಂದರೆ ಯಾವ ಗ್ರಹ ಅಧಿಪತಿ ಆಗುತ್ತೆ, ಆಮೇಲೆ ಓಕೆ ಒಂದೊಂದು ರಾಶಿಗೂ ಒಂದೊಂದು ಮರನ ನೆಟ್ಟಿದ್ದಾರೆ, ಸಂಸ್ಕೃತದಲ್ಲಿ ಅದರ ಹೆಸರುಗಳಿದೆ. ಮೇಷರಾಶಿಗೆ ರಕ್ತಚಂದನ, ವೃಷಭ ರಾಶಿಗೆ ಸಪ್ತಪರ್ಣೆ ಅಂದರೆ ಮದ್ದಾಲೆ, ಮಿಥುನಗೆ ಪನಸ ಹಲಸು, ಕರ್ಕಗೆ ಪಾಲಾಶ ಅಂದರೆ ಕನ್ನಡದಲ್ಲಿ ಮುತ್ತುಗ, ಸಿಂಹ ರಾಶಿಗೆ ಪಾದರಿ ಕನ್ನಡದಲ್ಲೂ ಪಾದರಿ, ಕನ್ಯಾಗೆ ಅಮ್ರ ಅಂದರೆ ಮಾವು, ತುಲಾಗೆ ಬಕುಲ ರಂಜಲು, ವೃಶ್ಚಿಕ ಖದಿರ ಕಗ್ಗಲಿ ಕಾಚು, ಧನು ಅಶ್ವತ್ಥ ಅಂದರೆ ಅರಳಿ ಮರ, ಮಕರಗೆ ಶಿಂಶಫ ಬೀಟೆ ಮರ, ಕುಂಭರಾಶಿಗೆ ಶಮಿ ಬನ್ನಿ ಮರ, ಮೀನರಾಶಿಗೆ ವಟ ಆಲದ ಮರ. ಸೊ ಈ ಥರ ಒಂದೊಂದು ರಾಶಿಗೂ ಕೂಡ ಒಂದೊಂದು ಮರ ನೆಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಮರದ ಹತ್ರನೂ ಅದು ಯಾವ ರಾಶಿ, ಅದರ ಅಧಿಪತಿ ಯಾರು, ಆಮೇಲೆ ಯಾವ ಮರ ಅಲ್ಲಿ ನೆಟ್ಟಿದ್ದಾರೆ, ಅದರ ಸಂಸ್ಕೃತದಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ. ಸೊ ಇದಿಷ್ಟನ್ನ ಅಲ್ಲಿ ಡೀಟೇಲ್ಸ್ ಆಗಿ ಪ್ರತಿಯೊಂದು ಮರದ ಹತ್ರನೂ ಒಂದು ಕಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೇ ರಾಶಿವನ. ಸೊ ನಾನಾಗಲೇ ಹೇಳ್ದಂಗೆ ಒಂದೊಂದು ರಾಶಿಗೂ ಒಂದೊಂದು ಮರ ನೆಟ್ಟಿದ್ದಾರೆ. ಸೊ ಮೇಷರಾಶಿಗೆ ರಕ್ತಚಂದನ, ರಕ್ತಚಂದನ ಅಂದ ತಕ್ಷಣ ಯಾವ ಸಿನಿಮಾ ನೆನಪಾಗುತ್ತೆ ಹೇಳಿ, ತಗ್ಗೆದೆಲೆ ಪುಷ್ಪ, ಪುಷ್ಪರಾಜ್ ಇದನ್ನ ಮಾರಾಟ ಮಾಡಿ ಮಾಡಿ ರಿಚ್ ಆಗ್ಬಿಟ್ಟಿದ್ದಲ್ಲ. ಸೊ ರಕ್ತಚಂದನ ಅಲ್ಲಿದೆ. ಅದೇ ಥರ ಒಂದೊಂದು ಮರಕ್ಕೂ ಕೂಡ ಒಂದೊಂದು ರಾಶಿಗೂ ಕೂಡ ಒಂದೊಂದು ಮರ ನೆಟ್ಟಿದ್ದಾರೆ. 12 ರಾಶಿಗಳು, 12 ಮರಗಳು. ಮಿಥುನ ರಾಶಿ ನನ್ನ ರಾಶಿ, ಹಲಸಿನ ಮರ. ಸಿ ನನ್ನ ರಾಶಿ ಹತ್ರನೂ ಸ್ವೀಟ್ ಆಗಿರೋಂಥ ಮರನೇ. ಸೊ ಸ್ವೀಟ್ ಆಯ ಅಂದರೆ ಈ ಕಾನ್ಸೆಪ್ಟೇ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿದೆ, 12 ರಾಶಿಗೆ 12 ಮರ, ನೈಸ್ ಥಾಟ್ ಅಲ್ಲ. ಕಾನ್ಸೆಪ್ಟ್ ಯಾವುದಾದ್ರೇನು, ಆದರೆ ಜಾಸ್ತಿ ಮರ ನೆಡಬೇಕು, ಜಾಸ್ತಿ ಪರಿಸರನ ಸಂರಕ್ಷಿಸಬೇಕು, ಖುಷಿಯಾಗಿರ್ಬೇಕು ಎಲ್ಲರೂ. ಆ್ಯಂಡ್ ಯಾಕಂದರೆ ಜಾಸ್ತಿ ಆಕ್ಸಿಜನ್ ಬೇಕಲ್ಲ. ಒಂದು ಸ್ಪೆಷಲ್ ಗಾರ್ಡನ್ ಏನಿದೆ ರಾಶಿವನ ಅಂದರೆ ಪ್ರತಿಯೊಂದು ರಾಶಿಗೂ ಒಂದೊಂದು ಮರ ನೆಟ್ಟಿದ್ದಾರೆ, ಅದರ ಒಂದು ಅರ್ಥ ಹೇಳಿದ್ದಾರೆ, ಯಾರದಕ್ಕೆ ಅಧಿಪತಿ ಅಂತ ಹೇಳಿದ್ದಾರೆ. ನವಗ್ರಹವನ ಇದೆ. ಸೊ ಆ ಒಂದು ನವ ಗ್ರಹ, ಪ್ರತಿಯೊಂದು ಗ್ರಹ ಏನು, 9 ಗ್ರಹ ಏನಿದೆ ಅದಕ್ಕೆ ಯಾವೆಲ್ಲ ಮರಗಳು ನೆಟ್ಟಿದ್ದಾರೆ, ಅದರ ಕನ್ನಡದ ಹೆಸರು, ಸಂಸ್ಕೃತದ ಹೆಸರು, ಅದೇ ಥರ ನಕ್ಷತ್ರದ್ವನ ಕೂಡ ಇದೆ. ಸೊ ಡಿಫ್ರೆಂಟ್ ಆಗಿರೋಂಥ ಈ ಗಾರ್ಡನ್ನು ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಕೂಡ ಹೌದು, ಚೆನ್ನಾಗಿದೆ ವಾಕ್ ಮಾಡೋಕ್ಕೆ, ನೋಡೋದಕ್ಕೆ, ಕಲಿಯೋದಕ್ಕೆ. ಇರೋಂಥ ಜಾಗ ಒಂದು ಮಿನಿ ಬ್ಯಾಂಬೂ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಯೂಶಲಿ ಬ್ಯಾಂಬೂಗಳಿದ್ದಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಒಳಗೆ ಹೋಗ್ಬೇಕಂತಲೇ ಅನಿಸಲ್ಲ. ಬಟ್ ಇಲ್ಲಿ ಆರಾಮಾಗಿ ನಡೆಯೋ ಥರ ಇದೆ ಜಾಗ, ತುಂಬ ಚೆನ್ನಾಗಿದೆ. ಬ್ಯಾಂಬೂ
ಮಿನಿ ಫಾರೆಸ್ಟ್. ಅಥವಾ ಸಂಜೆ ಬಂದು ವರ್ಕೌಟ್ ಮಾಡಬೇಕು ಅಂತ ಇದ್ರೆ ಇಲ್ಲೆಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಬನ್ನಿ ವರ್ಕೌಟ್ ಮಾಡಿ, ಫಿಟ್ ಆಗಿರಿ. ಹೀಲ್ಸ್ ಹಾಕೊಂಡು ಎಕ್ಸಸೈಸ್ ಮಾಡೋರ್ನ ನೋಡಿದ್ದೀರಾ? ಇದೆಲ್ಲ ನಾವು ಮಾಡಿಬಿಟ್ಟಿರೋದು, ಆದರೂ ನಿಮಗೆಲ್ಲ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಡೈಲಿ ಯೋಗ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಆರೋಗ್ಯನ ಕಾಪಾಡ್ಕೋಬೋದು. ಬಿಸಿ ಲೈಫಲ್ಲಿ ಇದೆಲ್ಲ ಯಾರೂ ಮಾಡಲ್ಲ, ಆದರೆ ಮಾಡಿದ್ರೆ ಒಳ್ಳೆಯದು. ಅದು ಈ ಥರ ಎನ್ವೈರ್ಮೆಂಟಲ್ಲಿ ಮಾಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಜೆ ಪಿ ಪಾರ್ಕಿಗೆ ಬಂದಾಗ ಇದೆಲ್ಲ ಮಾಡ್ಬೋದು. ನೋಡ್ತಿರೋಂತ ಜಾಗ ಏನಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಈ ಗ್ರೀನ್ ಇದೆಯಲ್ಲ, ಈ ಹಸಿರು ಹುಲ್ಲಿನ ಗ್ರೀನ್, ನಂಗೆ ಈ ಕಲರ್ ಗ್ರೀನ್ ತುಂಬಾ ಇಷ್ಟ. ಕಣ್ಣಿಗೆ ತುಂಬಾ ಹಿತ ಅನ್ಸುತ್ತೆ. ಇದು ನೋಡ್ತಿದ್ರೆ ಹೋಗಲ್ಲಿ ಕೂತ್ಕೊಳ್ಳೋಣ ಅಂತ ಅನ್ಸುತ್ತೆ, ಆದ್ರೆ ಕೂರ್ಬಾರ್ದು. ಟೂ ರೀಸನ್ಸ್: ಒಂದು ಹಾಳಾಗುತ್ತೆ, ಇನ್ನೊಂದು ಹಾವುಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರ್ತವೆ. ಸೊ ಹಾಗಾಗಿ ಹೋಗಕ್ ಹೋಗ್ಬೇಡಿ. ಮನುಷ್ಯರು ಓಡಾಡೋದಕ್ಕೆ ದಾರಿ ಏನ್ ಮಾಡಿದ್ದಾರೆ ಅಲ್ಲೇ ಓಡಾಡಿ. ಸವಾರಿನಲ್ಲಿ ನಾನು ನಿಮ್ಮ ವಿಜಯ ನವ್ಯ ನಿಮ್ಮೆಲ್ಲರನ್ನ ಬೆಂಗಳೂರಲ್ಲಿರುವಂತಹ ಜೆ ಪಿ ಪಾರ್ಕ್ ಅಂದ್ರೆ ಜಯಪ್ರಕಾಶ್ ನಾರಾಯಣ ಪಾರ್ಕಿಗೆ ಕರ್ಕೊಂಡ್ ಬಂದಿದ್ದೆ. ಸೊ ಇದು ನಿಮಗ್ ಮಾತ್ರ ಹೊಸದು ಅಂತಲ್ಲ, ನನಗೂ ಕೂಡ ಹೊಸದಾಗಿತ್ತು. ಫಸ್ಟ್ ಟೈಮ್ ನಾನು ಬಂದಿದ್ದು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋದಾದ್ರೆ ತುಂಬಾನೇ ಚೆನ್ನಾಗಿತ್ತು. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿತ್ತು. ಯಾವುದೋ ಚಿಕ್ಕ ಪಾರ್ಕ್ ಅಂದ ತಕ್ಷಣ ಯಾವುದೋ ನಾರ್ಮಲ್ ಪಾರ್ಕ್ ಅಂತ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡದಾಗಿರುತ್ತೆ, ಇಷ್ಟೆಲ್ಲ ವೆರೈಟೀಸ್ ಇರುತ್ತೆ ನೋಡೋದಕ್ಕೆ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಥರ ಇದೆ, ಅಂದರೆ ಪ್ರಾಣಿಗಳ ಒಂದು ಸ್ಟ್ಯಾಚುಗಳಿಂದ ಹಿಡಿದು ಮನುಷ್ಯರ ಒಂದು ಸ್ಟ್ಯಾಚುಗಳ ಹಿಡಿದು ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅದನ್ನು ಕೂಡ ಡಿಪಿಕ್ಟ್ ಮಾಡುವಂಥ ಒಂದು ಸ್ಟ್ಯಾಚ್ಯೂಸ್ ನೋಡಿದ್ವಿ. ರಾಕ್ ಗಾರ್ಡನ್ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಜಾಗ ಇದೆ. ಆ್ಯಂಡ್ ಫಿಟ್ನೆಸ್ ಹಾಗೂ ಫ್ರೆಶ್ನೆಸ್ ಯಾರಿಗೆಲ್ಲ ಬೇಕು ಅಂತ ಅನ್ಸುತ್ತೋ ಅವರು ಜೆ ಪಿ ಪಾರ್ಕಿಗೆ ಬಂದು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ವರ್ತ್ ದ ಟೈಮ್ ಅಂತ ಅನ್ಸುತ್ತೆ. ಆದರೆ 5 ನಿಮಿಷ, 10 ನಿಮಿಷ, 20 ನಿಮಿಷ ಅಂತೆಲ್ಲ ಅಂದ್ಕೊಂಡು ಬರಬೇಡಿ. ಟೈಮ್ ಮಾಡ್ಕೊಂಡು ಬನ್ನಿ. ಇಲ್ಲಿರೋಂಥ ಒಂದು ಎನ್ವೈರ್ಮೆಂಟ್ನ, ಇಲ್ಲಿರೋಂಥ ಒಂದು ಸರೌಂಡಿಂಗ್ಸ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಮರ್ ಸವಾರಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಪಬ್ಲಿಕ್ ಮ್ಯೂಸಿಕ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ. ಬಾಯ್ ಬಾಯ್.